ಶ್ರೀ ಗುರುಭ್ಯೋ ನಮಃ. ಪವಮಾನ ಸೂಕ್ತದ 17 ಮಂತ್ರಗಳಲ್ಲಿನ ಸೂಕ್ತದ 7 ಮಂತ್ರ. ವೈಶ್ವಾನರೋ ರಶ್ಮಿಭಿರ್ಮಾಪುನಾತು ವಾತಃ ಪ್ರಾಣೇ ನೇಶಿರೋ ಮಯೋಭೂ ದೇವಾ ಪೃಥಿವೀ ಪಯಸ ಪಯೋಭಿಃ ರತಾವರಿ ಯಜ್ಞಿಯೇ ಮಾ ಪುನೀತಾಂ. ನನ್ನನ್ನು ಪಾವನಗೊಳಿಸಲಿ, ಶುದ್ಧಿಗೊಳಿಸಲಿ ಅನ್ನುವ ಪ್ರಾರ್ಥನೆ ಯಾರಲ್ಲಿ? ವೈಶ್ವಾನರಹ ಯಾರು? ವಿಶ್ವನರರಿಗೆ ಹಿತನಾದವನು ಅಂತ ಹೇಳಿಕೊಳ್ಳುವ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಬೇಕಾದವನು. ಇವತ್ತು ಭಗವಂತನೇ ಹೇಳಿಕೊಂಡಲ್ಲ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಅಂತ. ಹಾಗಾಗಿ ದೇಹಮಾಶ್ರಿತ, ದೇಹದಲ್ಲಿ ಕೂತಂತಹ ವೈಶ್ವಾನರ ಅದು ಪ್ರಾಣ, ಮತ್ತು ಭಗವಂತ ಮುಖ್ಯವಾಗಿ. ಹಾಗಾಗಿ ಅದರೊಟ್ಟಿಗೆ ಅಗ್ನಿಯು ವೈಶ್ವಾನರ ರಶ್ಮಿವಿಹಿ ಮಾ ಪುನಾತ್. ಬೆಂಕಿ ತನ್ನ ಬೆಳಕಿನಿಂದ, ಸೂರ್ಯ ತನ್ನ ರಶ್ಮಿಗಳಿಂದ, ಪ್ರಾಣ ತನ್ನ ಜ್ಞಾನ ರಶ್ಮಿಗಳಿಂದ, ಭಗವಂತ ತನ್ನ ಅನುಗ್ರಹ ರಶ್ಮಿಗಳಿಂದ ನನ್ನನ್ನು ಶುದ್ಧಿಗೊಳಿಸಲಿ. ಮತ್ತು ಎಲ್ಲರಿಗೂ ಬೇಕಾದಂಥ ಎಲ್ಲ ದೇವತೆಗಳು ಇಲ್ಲಿ ಬರ್ತಾರೆ. ವಾತಃ ಪ್ರಾಣೇನ ಇಶಿರಃ ಮಯೋಭೂಹು. ವಾಯುದೇವನ ಬಗ್ಗೆ ಪ್ರತ್ಯೇಕವೇ ವಾತಃ ಅಂದು. ಬೆಂಕಿಯಲ್ಲಿ, ಗಾಳಿಯಲ್ಲಿ ಕೇಳಿಕೊಂಡ ಹಾಗೆ ಭೌತಿಕವಾಗಿ ಕೇಳಿಕೊಳ್ಳುವುದರಿಂದ ಪ್ರಾರ್ಥನೆಯಲ್ಲಿ ಏನು ಸೊಗಸಿಲ್ಲ. ಬೆಂಕಿ ನನ್ನನ್ನು ಬೆಳಗಿಸಲಿ ಹೇಳಿದರೆ ಪ್ರಯೋಜನ ಏನು ಬಂತು? ಬೆಂಕಿ ದೇವನನ್ನೇ ಇಟ್ಕೊಳ್ಬೇಕು. ಹಾಗೆ ವಾಯುದೇವ, ಗಾಳಿದೇವ, ಪ್ರಾಣತತ್ವ, ಭೂತವಾಯು, ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು. ಪ್ರಾಣೇನ, ಪ್ರಾಣರೂಪದಿಂದ ನಮ್ಮ ದೇಹದಲ್ಲಿ ಪ್ರವೇಶ ಮಾಡ್ತಾ ತಿರುಗಾಡ್ತಾ, ಇಶಿರಃ ದೇಹದಲ್ಲಿ ವ್ಯಾಪಾರ ನಡೆಸ್ತಾ. ಪ್ರಾಣನ ಅನೇಕ ವ್ಯಾಪಾರಗಳಿವೆ, ಶ್ವಾಸೋಚ್ಛ್ವಾಸ ಮಾತ್ರ ಅಲ್ಲ, ಸಂಧಿಗಳಲ್ಲಿ, ನಾಡಿಗಳಲ್ಲಿ, ಮತ್ತು ಮಲಗಿದಾಗ, ಬಿಕ್ಕಳಿಕೆ ಬಂದಾಗ, ಇವೆಲ್ಲದರಲ್ಲಿ ವ್ಯಾಪಾರಗಳು, ಸೀನಿದಾಗ ಎಲ್ಲ ವ್ಯಾಪಾರಗಳು ಪ್ರಾಣನದ್ದೇ. 16 ಬಗೆಯ ಪ್ರಾಣಗಳು ದೇಹದಲ್ಲಿ ಕೂತು 100 ರೀತಿಯಿಂದ 1000 ನಾಡಿಗಳಲ್ಲಿ ನೆಲೆಗೊಂಡು ಕೆಲಸ ಮಾಡುವುದರಿಂದ. ಹಾಗಾಗಿ ಪ್ರಾಣೇನ ಇಶಿರಃ ಮಯೋಭೂ. ಮಯ ಅಂದರೆ ಸುಖನಾಮ ಅಂತ ವೈದಿಕ ನಿಘಂಟುಗಾರ ಬರೀತಾರೆ. ಮಯೋಭೂಹು ಇದು ಆಪೋ ಇಷ್ಟ ಮಯೋಭುವಃ ಅಂತ ಅಲ್ಲಿಯೂ ಮಂತ್ರದಲ್ಲಿ, ಆಪ್ಯ ಸೂಕ್ತದಲ್ಲಿಯೂ ಬರ್ತದೆ, ನೀರುಗಳು ನಮಗೆ ಸುಖವನ್ನು ತರಲಿ ಅಂತ. ಹಾಗೆ ಇಲ್ಲಿ ಪ್ರಾಣ, ಗಾಳಿ ನಮಗೆ ಸುಖವನ್ನು ಕೊಡುವಂತಾಗಲಿ. ನನ್ನ ಎಲ್ಲ ದೇಹಗಳಲ್ಲಿ ಸಂಚಾರ ಮಾಡುತ್ತಾ ಅದು ನಿಂತರೆ ಮತ್ತು ಹೋಯಿತು, ದುಃಖವೇ. ದೇವಾ ಪೃಥಿವೀ ಪಯಸ ಪಯೋಭಿಹಿ ಋತಾವರಿ ಯಜ್ಞೇ ಮಾ ಪುನೀತಾನ್. ಯಜ್ಞೇ ಅಂದರೆ ಯಜ್ಞಾಯ, ಯಜ್ಞಕ್ಕಾಗಿ, ಭಗವಂತನ ಸೇವೆಗಾಗಿ. ಎಲ್ಲ ಕರ್ಮಗಳು ಯಜ್ಞ ಆಗಬೇಕು, ಭಗವಂತನ ಆರಾಧನೆ ಆಗಬೇಕು. ಹಾಗಾಗಿ ಊಟ ಇರಲಿ, ಪಾಠ ಇರಲಿ, ಯಾವುದೇ ಕ್ರಿಯೆಗಳಿರಲಿ, ಅದು ದೇವರ ಸೇವೆಯನ್ನು ನೆಲೆಯಲ್ಲಿ ಬಂದಾಗ ಯಜದೇವ ಪೂಜಾಯಾಮ್, ಭಗವಂತನಿಗಾಗಿ ಸರ್ವಂ ಕರ್ಮ, ಎಲ್ಲ ಕರ್ಮವೂ ದೇವರ ಆರಾಧನೆ. ಸರ್ವಂ ತದಾರಾಧನಮೇ ಭೂಯಾತು ಅಂತ. ಹಾಗೆ ಯಜ್ಞಕ್ಕಾಗಿ ದೇವಾ ಪೃಥ್ವಿ, ಮೇಲಿನ ಕೆಳಗಿನ ದೇವತೆಗಳು, ಪಯಸ ನೀರಿನಿಂದ. ನೆಲದಲ್ಲಿಯೂ ನೀರು ಸಿಗಬೇಕು, ಮೇಲೆಯೂ ನೀರು ಬರಬೇಕು ನಮಗೆ. ಹಾಗಾಗಿ ಪಯಸ ಮಾ ಪುನೀತ. ಮತ್ತು ಪಯೋಭಿಹಿ ಋತಾವರಿ. ಋತಾವರಿ ಅಂದರೆ ಋತ ಮತ್ತು ಜ್ಞಾನ, ಸತ್ಯ ಮತ್ತು ಋತಂ ಸತ್ಯಂ ಅಂತ ಎರಡು ಹೇಳಿದ ಹಾಗೆ. ಇದೆರಡನ್ನಿಟ್ಟುಕೊಂಡು ಒಂದು ತತ್ಪೂರ್ವಿಕಾಕೃತಿ ಅಂತ ಆಚಾರ್ಯ ಹೇಳ್ತಾರೆ. ಋತಂಚ ಸತ್ಯಂಚ ಅನ್ನುವಲ್ಲಿ, ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳುವಲ್ಲಿ, ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಹೇಳುವಲ್ಲಿ ಎರಡೆರಡೇನು ಬಂತು ಕೇಳಿದರೆ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ. ಅರಿವು ಮತ್ತು ಅದರಂತೆ ಕೃತಿ, ಕೆಲಸ, ಕರ್ಮ, ಇದೆರಡನ್ನು, ಜ್ಞಾನ ಮತ್ತು ಕರ್ಮವನ್ನು ಎರಡನ್ನು, ಈ ಎರಡರ ದೇವತೆಗಳು ಎಂದು ಹೇಳಿದೆ. ಸತ್ಯೇಚರ ಧರ್ಮೇಚರದ ಸದೈವ ಅಂತ ಹೇಳಿಕೊಂಡ ಹಾಗೆ ಇದರಲ್ಲಿ ನೆಲೆಗೊಂಡಿರತಕ್ಕಂಥ ಭಗವಂತ, ಭಗವಂತನ ಸೇವೆ ಮಾಡಿರತಕ್ಕಂತಹ, ಆ ಗುಣಪೂರ್ಣನಾದಂತಹ ಪರಮಾತ್ಮನನ್ನು ಸೇವೆ ಮಾಡತಕ್ಕಂತಹ ಪ್ರಾಣತತ್ವಗಳು. ಈ ಇಡೀ ಲೋಕದಲ್ಲಿ ಜ್ಞಾನವನ್ನು, ಕರ್ಮವನ್ನು ಪ್ರಧಾನವಾಗಿಟ್ಟುಕೊಂಡು ಮಾಡುವ ಎಲ್ಲರೂ, ಅತ್ತ ರಾಜಋಷಿಗಳು ಕರ್ಮ ಪ್ರಧಾನದಲ್ಲಿ ಬಂದವರು, ಇತ್ತ ದೇವತೆಗಳು ಜ್ಞಾನಪ್ರಧಾನರಾಗಿಂಥವರು, ಋಷಿಗಳು ಜ್ಞಾನಪ್ರಧಾನರಾಗಿಯೇ ನಮಗೆ ಸೇರ್ತಾರೆ, ಮನುಷ್ಯನು ಕರ್ಮಪ್ರಧಾನರಾಗಿಯೇ ಬರ್ತಾನೆ ರಾಜನ ಅಡಿಯಲ್ಲಿ. ಹೀಗಾಗಿ ಋತಾವರಿ ಅಂತ ಇದಕ್ಕೆ ಪ್ರಧಾನರಾಗಿರತಕ್ಕಂಥ ದೇವತೆಗಳು, ಮುಖ್ಯವಾಗಿ ಪ್ರಾಣ ಭಾರತೀಯರು,
ಅದು ಸ್ತ್ರೀ ಶಕ್ತಿಗಳಾದರೆ ಲಕ್ಷ್ಮಿ ಮತ್ತೆ ಭಾರತೀಯರು ಋತಾವರಿ ಎನ್ನುವ ಅರ್ಥದಲ್ಲಿ ದೇವಾ ಪೃಥ್ವಿಗಳು ಇರುವ ಹಾಗೆ ಋತಾವರಿ ಪಯೋಭಿಹಿ ಮಾ ಪುನೀತ. ಹಿಂದೆ ಪಯಸ ಅಂತ ಹೇಳಿದ್ದು ಏಕವಚನದಲ್ಲಿ ಹೇಳಿದ್ದು ನೀರನ್ನು, ಇಲ್ಲಿ ಪಯೋಭಿಹಿ ಅಂತ ಬಹುವಚನ ಹೇಳಿದ್ದು ಹಾಲಿನ ವಿಕಾರಾದಿಗಳನ್ನೆಲ್ಲ ಇಟ್ಟುಕೊಂಡು ಬಹುವಚನದಲ್ಲಿ ಹಾಲು ಮೊಸರು ತುಪ್ಪ ಇವುಗಳಿಂದ ಪ್ರಧಾನವಾಗಿ ಕ್ಷೀರಾದಿರಸೈ ಇಂಥ ಅರ್ಥದಲ್ಲಿ ಅರ್ಥ ಮಾಡಿಕೊಂಡರೆ ನಾವು ಹೀಗೆ ವೈಶ್ವಾನರೋ ರಶ್ಮಿಭಿರ್ಮಾ ಪುನಾತು ವಾತ ಪ್ರಾಣೇನೆ ಶಿರೋಮಯೋಭೂ ದ್ಯಾವಾ ಪೃಥ್ವಿ ಪಯಸ ಪಯೋಭಿ ಋತಾವರಿ ಯಜ್ಞೇ ಮಾ ಪುನೀತಾಂ ಅಂತ. ದ್ಯಾವಾ ಪೃಥ್ವಿಗಳಿಗೆ ಋತಾವರಿ ಅಂತ ವಿಶೇಷಣ ಮಾಡುವುದಕ್ಕಿಂತ ದ್ಯಾವಾ ಪೃಥ್ವಿಗಳು ಪಯಸ ಪಯೋಭಿ ಋತಾವರಿ ಅಂತ ವಾತ ಪ್ರಾಣೇನ ವೈಶ್ವಾನರ ರಶ್ಮಿಭಿ ಹೀಗೆ ಪ್ರತ್ಯೇಕವಾಗಿ ಇದು ಭಗವಂತನ ರೂಪವಿಶೇಷಗಳ ಚಿಂತನೆಯಲ್ಲಿಯೂ ಆಗ್ತದೆ. ಈ ಲೋಕದಲ್ಲಿ ಮತ್ತು ಮೇಲಿನ ಲೋಕದಲ್ಲಿ ಕೆಳಲೋಕದಲ್ಲಿ ಮತ್ತು ಮೇಲಿನ ಲೋಕದಲ್ಲಿ ತುಂಬಿದ ಭಗವಂತ ದ್ಯಾವಾ ಪೃಥ್ವಿ. ಮೇಲಿನ ಲೋಕಗಳಲ್ಲಿ ಸ್ಪಷ್ಟ ಇದೆ, ಕಾಣಿಸಿಕೊಳ್ತಾನೆ. ಕೆಳಲೋಕದಲ್ಲಿ ವ್ಯಾಪ್ತಿ ಇದೆ, ಕಾಣಿಸಿಕೊಳ್ಳದಿದ್ದರು. ಹೀಗೆ ದ್ಯಾವಾ ಪೃಥ್ವಿ ಅಂತ ಭಗವಂತನ. ಋತಾವರಿ ಅಂತ ಜ್ಞಾನದಲ್ಲಿಯೂ ಮತ್ತು ಕರ್ಮದಲ್ಲಿಯೂ ವ್ಯಾಪ್ತನಾದ ನೆಲೆಗೊಂಡಂತಹ ಭಗವಂತನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿದಾಗೆ ಭಗವಂತನ ರೂಪಗಳು ಹೀಗೆ ನಾಲ್ಕು ರೂಪಗಳು. ಮತ್ತು ಪ್ರಾಣನಲ್ಲಿ ಗಾಳಿಯಲ್ಲಿ ಕೂತ ರೂಪಗಳು, ಹಾಗೆ ಅಗ್ನಿಯಲ್ಲಿ ಕೂತಂಥ ರೂಪಗಳು, ಹೀಗೆ ಆರು ರೂಪಗಳಿಂದ ಭಗವಂತನನ್ನು ಚಿಂತನೆ ಮಾಡುವ ಹಾಗೆ ಇಲ್ಲಿ ಅನುಸಂಧಾನಕ್ಕೆ ತಂದಿದ್ದಾರೆ. ಅದರಂತೆ ಪ್ರಾಣನ ಆರು ರೂಪಗಳು ಕೂತಿವೆ. ಪ್ರಾಣನಿಗೂ ಅನೇಕ ರೂಪಗಳಿವೆ. ಪ್ರಧಾನನಾದ ಪ್ರಾಣ ಇಟ್ಟುಕೊಂಡು ಅವನ ಪಂಚರೂಪ ಇಟ್ಟುಕೊಳ್ಳಲಿಕ್ಕೆ ಬರುತ್ತೆ. ಹೀಗೆ ಭಗವಂತನನ್ನು ಇಟ್ಟುಕೊಂಡು ಅವನ ಪಂಚರೂಪಗಳನ್ನು ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಹೀಗೆ ಇವರೆಲ್ಲರೂ ನನ್ನನ್ನು ಶುದ್ಧಿಗೊಳಿಸಲಿ ಅಂತ ಈ ಏಳನೆಯ ಮಂತ್ರ ಪ್ರಾರ್ಥನೆ ಮಾಡಿದೆ ಬಹುಮಾನ ಸೂಕ್ತದಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.